ಹದಗೆಟ್ಟಂತ ರಸ್ತೆಯಲ್ಲಿ ಭತ್ತದ ಸಸಿಯನ್ನು ನೆಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಈಗಾಗಲೇ ಈ ಹಿಂದೆ ಕೂಡ ಅನೇಕ ಬಾರಿ ನಾವು ನೋಡಿರ್ತೇವೆ, ಯಾಕೆಂದ್ರೆ ಜನಗಳಿಗೆ ಅಷ್ಟು ಮಟ್ಟಿಗೆ ಆಕ್ರೋಶ ಬರುತ್ತೆ. ಹೀಗಾಗಿ ಹಾಸನದಲ್ಲಿ ಭತ್ತದ ಸಸಿಯನ್ನ ನೆಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಸನದಲ್ಲಿ ಜನರಿಂದ ವಿಭಿನ್ನವಾಗಿ ಈ ಒಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. 6 ತಿಂಗಳಿಂದ ರಸ್ತೆ ರಿಪೇರಿ ಮಾಡ್ತೇವೆ ಅಂತ ಹೇಳ್ತಾನೇ ಇದ್ದಾರೆ. 6 ತಿಂಗಳಲ್ಲ, 1 ವರ್ಷ ಆಗ್ತಾ ಬರ್ತಾ ಇದೆ, ರಸ್ತೆಗಳು ಮಾತ್ರ ಸರಿ ಮಾಡಿಲ್ಲ. ಸರಿ ಇದ್ದ ರಸ್ತೆಯನ್ನ ಆಗಿದ್ದು ಇನ್ನೂ ರಸ್ತೆ ರಿಪೇರಿ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯವನ್ನ ಖಂಡಿಸಿ ಹಾಸನ ಜನರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ರಸ್ತೆ ರಿಪೇರಿ ಮಾಡ್ಕೊಡಿ ಸರ್ ಅಂತ 6 ತಿಂಗಳಿಂದ ಕೇಳ್ತಾ ಇದೀವಿ, ಇವರು ರಸ್ತೆ ರಿಪೇರಿ ಮಾಡ್ಕೊಟ್ಟಿಲ್ಲ. ಹೀಗಾಗಿ ರಸ್ತೆ ರಿಪೇರಿ ಮಾಡ್ತೇವೆ ಎಂದು ರಸ್ತೆಯನ್ನೇ ಕಿತ್ತಾಕ್ತಾ ಇದ್ದಾರೆ ಅಧಿಕಾರಿಗಳು. ಹೀಗಾಗಿ ಅಲ್ಲಿ ಭತ್ತದ ಸಸಿಯನ್ನ ನೆಟ್ಟಿದ್ದಾರೆ ಅಲ್ಲಿರುವಂತ ಜನರು, ಅಂದ್ರೆ ಅಲ್ಲಿರುವಂತ ಗ್ರಾಮಸ್ಥರು ಅಥವಾ ಅಲ್ಲಿರುವಂತ ಸ್ಥಳೀಯರು ಈ ಒಂದು ಭತ್ತದ ಸಸಿಯನ್ನ ನೆಟ್ಟು ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ. ಇನ್ನು ಕೆಲವು ಕಡೆ ಸರಿ ಇದ್ದ ರಸ್ತೆಯನ್ನ ಅಗೆದು ರಸ್ತೆ ರಿಪೇರಿ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಹೀಗಾಗಿ ಒಂದು ವಿಭಿನ್ನವಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಳ್ಳಿಯಲ್ಲೂ ಅಥವಾ ಕುಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ಅಲ್ಲ ಇದು. ಹಾಸನ ನಗರದ ಹೃದಯ ಭಾಗದಲ್ಲಿ ಈ ಒಂದು ಘಟನೆ ನಡೆದಿದೆ. ಭತ್ತದ ಸಸಿಯನ್ನ ನೆಟ್ಟಿದ್ದಾರೆ. ಜನಗಳಿಗೆ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಮಾನ ಮರ್ಯಾದೆ ತೆಗಿಬೇಕು ಆ ಭಾಗದಲ್ಲಿ ಇರುವಂತ ಹಳ್ಳಿಯ ಜನರು ತೆಗಿತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಮಾಡೋದ್ರಲ್ಲೂ ಸರಿ ಇದೆ ಬಿಡಿ, ನಾವೇನು ಅವ್ರನ್ನ ಬಯ್ಯೋಂಗಿಲ್ಲ ಅಥವಾ ಆಕ್ರೋಶವನ್ನ ವ್ಯಕ್ತಪಡಿಸೋಂಗಿಲ್ಲ. ಅವ್ರಿಗೂ ಸಾಕಾಗಿರುತ್ತೆ, ಅಲ್ಲಿ ಎಲ್ಲಿ ನಡೆದುಕೊಂಡು ಹೋಗ್ತಾರೆ, ಬಹಳ ಕಷ್ಟದಿಂದ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗುವಂತ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಅವ್ರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಈಗ ನಮ್ ಜೊತೆ ಮಾತಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತ ಪ್ರಮೋದ್ ಅವ್ರು ಇದ್ದಾರೆ. ನಮಸ್ತೆ ಪ್ರಮೋದ್ ಅವ್ರಿಗೆ. ನಮಸ್ತೆ ಮೇಡಮ್. 6 ತಿಂಗಳಿಂದ ನೀವು ರಸ್ತೆ ರಿಪೇರಿ ಮಾಡ್ಕೊಡಿ ಅಂತ ಕೇಳಿದೀರಾ, ರಿಪೇರಿ ಮಾಡಿಲ್ಲ. 1 ವರ್ಷ ಆಗಿದೆ ಮೇಡಮ್ ರಸ್ತೆ ಕಿತ್ತು. ಅಲ್ಲ, ನಿಜ ನಾವ್ ಅಲ್ಲಿ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತ ಅನ್ಸುತ್ತೆ ಬುದ್ರೆ ಎಲ್ಲಾ ಕಡೆನು. ಹೌದು ಮೇಡಮ್, ಈಗ ವಯೋವೃದ್ಧರು ಇವರು 3-4 ಜನ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವ್ದೇ ರೀತಿ ಆದಂತ ಅಧಿಕಾರಿಗಳು ಬಂದು ಯಾವ್ದೇ ರೀತಿ ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಅಧಿಕಾರಿಗಳಿಗೆ ಒತ್ತಡ ಏರಿ ಕೆಲಸ ಮಾಡಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ, ವ್ಯಾಪಾರಗಳ ನಡೀತಾ ಇಲ್ಲ. ಈಗ 3-4 ವರ್ಷದಿಂದ ಕರೋನಾ ಬಂದು ಯಾವ್ದೇ ರೀತಿಯಾದಂತ ವ್ಯಾಪಾರಗಳು ನಡೀತಾ ಇಲ್ಲ, ಯಾವ್ದೇ ರೀತಿಯಾದಂತ ಗ್ರಾಹಕರಿಗೂ ಈ ಕಡೆ ಸುಳಿತಾ ಇಲ್ಲ. ಆದಷ್ಟು ಬೇಗ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ. ಅಲ್ಲ, ಅಲ್ಲಿ ವಯಸ್ಸಾಗಿರೋರು ಕೂಡ ಇರ್ತಾರೆ. ಕೆಸರಲ್ಲಿ ಏನಾದ್ರೂ ಜಾರ್ ಬಿದ್ರು ಅಂದ್ರೆ ಜಾರ್ ಬಿದ್ದು 2-3 ಜನ ಎದ್ದೋಳಕ್ ಆಗಲ್ಲ ಮೇಡಮ್, ಎದ್ದೋಳಕಂತೂ ಆಗದೇ ಇಲ್ಲ. ಆಗದಿಲ್ಲ. ನೀವು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಓಟ್ ಹಾಕ್ತೀರಾ, ಭರವಸೆಯನ್ನ ಕೊಡ್ತಾರ ಅವರು? ಅದೇ ಮೇಡಮ್, ಬಂದು ಚುನಾವಣೆ ಟೈಮಲ್ಲಿ ಬಂದು ಅದ್ರಿಂದ ಯಾವ್ದೇ ರೀತಿಯಾದಂತ ಈ ಕಡೆ ಬಂದು ತಿರುಗ್ ನೋಡೋದಿಲ್ಲ 5 ವರ್ಷ ಆದ್ರೂ. ಅಲ್ಲ, ಇದು ಹಾಸನ ಅಷ್ಟೇ ಅಲ್ಲ, ನೀವು ಯಾವ್ದೇ ಜಿಲ್ಲೆ ತೆಗೆದುಕೊಳ್ಳಿ, ಬೆಂಗಳೂರು ತಗೊಳ್ಳಿ, ಬೆಂಗಳೂರಿನ ಕಲರ್ಫುಲ್ ಸಿಟಿ ಎಲ್ಲ ಅಂತ ಕರೀತಾರಲ್ಲ, ನಮ್ಮ ರಸ್ತೆಗಳು ನೋಡ್ಬೇಕು ಎಷ್ಟು ಹದಗೆಟ್ಟಿದಾವೆ ಅಂದ್ರೆ ಯಾರು ಕೂಡ ವಾಹನ ಸಂಚಾರ ಮಾಡೋರ್ಗೆ ಒಂದ್ ರೀತಿ ಭಯ, ಅದರಲ್ಲೂ ಬೇರೆ ಟ್ರಾಫಿಕ್ ಜಾಮ್ ಬೇರೆ ಇರುತ್ತೆ. ಆ ಪರಿಸ್ಥಿತಿ ಇದೆ ನೋಡಿ ಎಲ್ಲಾ ಕಡೆನು, ಒಂದು ಕಡೆನು ರಸ್ತೆ ಚೆನ್ನಾಗಿದೆ ಅಂತ ಇಲ್ಲ. ನಿಮ್ಮ ಊರಿನ ಜನ ಎಲ್ಲ ಏನ್ ಅನ್ಕೊಂಡಿದ್ರಾ, ಮುಂದೆ ನಡೆ ಏನ್ ನಿಮ್ದು, ಏನಾದ್ರೂ ಜನಪ್ರತಿನಿಧಿಗಳಿಗೆ ಹೋಗಿ ಮನವಿಯನ್ನ ಸಲ್ಲಿಸ್ತೀರಾ, ಟಾರ್ ಹಾಕ್ಸ್ಕೊಡಿ ಅಂತ ಏನಾದ್ರೂ? ಮೇಡಮ್, ಇಲ್ಲಿವರೆಗೂ ಮನವಿ ಮಾಡಿದೀವಿ, ಯಾವ್ದೇ ರೀತಿಯಾದಂತ ಸ್ಪಂದನೆ ಸಿಕ್ಕಿಲ್ಲ. ಮಾಡಿಸ್ತೀವಿ ಅಂತ ಹೇಳ್ತಾರೆ, ಯಾರು ಕೂಡ ಅಧಿಕಾರಿಗಳು. ಪ್ರಮೋದ್ ಅವರೇ, ನಗರದ ಕಮಿಷನರ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಪರಮೇಶ್ವರಪ್ಪ ಅವರು. ನೀವು ಅವ್ರ ಜೊತೆ ಮಾತಾಡಿ, ಅವ್ರಿಗೆ ತಿಳಿಸಿ ಎಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನೋಡಿ, ಹಾಸನ ಅಲ್ಲಿ ರಸ್ತೆ ರಿಪೇರಿ ಮಾಡ್ತೀವಿ ಅಂತ 6 ತಿಂಗಳಿಂದ ಹೇಳ್ತಾ ಇದಾರೆ, ಆದ್ರೆ ಇಲ್ಲಿವರೆಗೂ ರಸ್ತೆ ರಿಪೇರಿ ಮಾಡಿಲ್ಲ. ನಮ್ ಜೊತೆ ಅಲ್ಲಿರೋ ಸ್ಥಳೀಯರು ನಿಮ್ ಜೊತೆ ಮಾತಾಡ್ತಾರಂತೆ. ಪ್ರಮೋದ್ ಅವರೇ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹಿಂದೆ 6 ತಿಂಗಳಿಂದ ನಗರಸಭೆ ಅಧ್ಯಕ್ಷ ಬಂದು ನೋಡ್ಕೊಂಡು ಹೋಗಿದ್ರು, ಸರಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಇವತ್ತವರೆಗೂ 6 ತಿಂಗಳಿಂದ 8 ತಿಂಗಳಾಗಿದೆ, ಬಂದು ಈ ಕಡೆ ಗಮನ ಹರಿಸಿಲ್ಲ. ಯಾವ್ದೇ ರೀತಿ ವ್ಯಾಪಾರ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈಗ ನಾವು ಅದು ಆಕ್ಚುಲಿ ನಮ್ಮ PWD ವತಿಯಿಂದ ಮಾಡ್ತಿರೋದು, ನಾವು ಕೂಡ ಅವ್ರಿಗೆ ಗಮನ ತಂದಿದೀವಿ. ಆದಷ್ಟು ಬೇಗ ಅದನ್ನ ರಿಪೇರಿ ಮಾಡಕ್ಕೆ ಕ್ರಮ ವಹಿಸ್ತೀವಿ ಸರ್. ಸರ್, 6-8 ತಿಂಗಳಿಂದ ಮಳೆ ಇತ್ತಿಲ್ಲ, ಈಗ 1 ವಾರದಿಂದ ಕೆಲಸ ಕೈಗೆಟ್ಕೊಂಡಿದ್ದಾರೆ, ಮಳೆಯಲ್ಲಿ ಕೆಲಸ ಮಾಡಕ್ ಬರ್ತಾ ಇಲ್ಲ. ಹೌದು ಸರ್, ಹೌದು. ಮಳೆಯಲ್ಲಿ ಯಾವ್ದೇ ರೀತಿಯಾದಂತ ಗುಣಮಟ್ಟ ಕಾಮಗಾರಿ ನಡೀತಾ ಇಲ್ಲ ನಮ್ಮ ರಸ್ತೆಯಲ್ಲಿ.
ಏನ್ 3 ತಿಂಗಳು 6 ತಿಂಗಳು ಬಾಳ್ಕೆ ಬರೋದು ಕಷ್ಟ ಇದೆ. ನನ್ನ ಗಮನ ವಹಿಸಿದ್ರೆ ಅದು ಪಿ ಡಬ್ಲ್ಯೂ ಡಿ ಎತ್ತಿದ್ದೆ ಮಾಡ್ತಿದ್ರೆ ನನ್ನ ಗಮನ ವಹಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋ ರೀತಿ ನಾನು ನೋಡ್ಕೊಳ್ತೀನಿ ಸರ್. ದಯಮಾಡಿ ಸರ್ ಆದಷ್ಟು ಬೇಗ. ಖಂಡಿತ ಖಂಡಿತ ಸರ್ ಖಂಡಿತ. ಓಕೆ ಪರಮೇಶ್ವರಪ್ಪ ಸರ್, ಈಗ ನೀವು ರಸ್ತೆಗಳನ್ನ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ, ಒಂದ್ ಕೆಲವು ಕಡೆ ನೀವು ಟಾರ್ ಹಾಕಿರ್ತೀರಾ ಮತ್ತೆ ಕಿತ್ತಾಕ್ತಾರೆ ಸರ್, ಮತ್ತೆ ಆಗಿರ್ತಾರೆ, ಯಾಕೆ ಅಂತ? ಅದು ಅದು ಮೇಡಮ್ ಕೆಲವೊಂದ್ ಕಡೆ ಇಜುಡಿಯಾರಲ್ಲ, ಬಟ್ ಅದು ಪಿ ಡಬ್ಲ್ಯೂ ಡಿ ಇಂದ ಮಾಡ್ತಿದ್ದಾರೆ ಮೇಡಮ್, ನಾನು ಅವ್ರ ಗಮನ ತರ್ತೀನಿ ಮೇಡಮ್. ಸರ್ ನೋಡಿ, ದಯವಿಟ್ಟು ನಾವು ಈ ಸುದ್ದಿಯನ್ನ ಫಾಲೋ ಅಪ್ ಇಟ್ಟಿರ್ತೀರಿ, ಇನ್ನು ಎಷ್ಟು ದಿನ ಆಗ್ಬೋದು ಅಂತ ನಿಮ್ಮ ಪ್ರಕಾರ? ಆದಷ್ಟು ಬೇಗ ಮಾಡಕ್ ಕಳ್ತೀನಿ ಮೇಡಮ್, ಅದು ನಾವು ನಿರ್ವಹಿಸ್ತಿಲ್ಲ, ಅದು ಪಿ ಡಬ್ಲ್ಯೂ ಡಿ ವತಿಯಿಂದ ಇವತ್ತು ನಾನು ಕರೆದು ಮಾತಾಡಿ ಅಥವಾ ಅವರ ಆಫೀಸ್ಗೆ ಹೋಗಿ ನಾನು ಮಾತಾಡ್ತೀನಿ ಮೇಡಮ್. ಓಕೆ ಸರ್, ನಾವು ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟಿದ್ದೀವಿ, ಮಾಡಿಸ್ಕೊಡಿ ಸರ್ ದಯವಿಟ್ಟು. ವಯಸ್ಸಾಗಿರೋರು ಕೂಡ ಇರ್ತಾರೆ, ಜಾರ್ ಬಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ. ಓಕೆ, ಧನ್ಯವಾದಗಳು ಸರ್. ಓಕೆ, ನಗರದ ಕಮಿಷನರ್ ಹೇಳ್ತಾರೆ, ಬಟ್ ನಮ್ಗೆ ಡೌಟು. ನಾವು ಮಾಧ್ಯಮದವರು ನಾವು ನೋಡಿದೀವಿ ಅನೇಕ ಬಾರಿ ಈ ತರ ಭರವಸೆಗಳನ್ನ ಕೊಡೋರು, ಜನರು ಕೂಡ ಕೇಳಿರ್ತೀರಾ ನೋಡಿರ್ತೀರಾ, ಭರವಸೆಗಳನ್ನ ಕೊಡ್ತಾರೆ ಆದ್ರೆ ಏನ್ ಕೆಲ್ಸನೂ ಮಾಡಲ್ಲ ಅಂತ. ಆದ್ರೆ ಮಾತ್ರ ನಾವು ಇನ್ನೇನ್ ಚುನಾವಣೆ ಹತ್ರ ಬರ್ತಾ ಇದೆ, ಒಂದು ವರ್ಷ ಬಾಕಿ ಇದೆ, ಅಷ್ಟರ ಆಗ್ಲೇ ಎಲ್ಲಾ ಕಡೆನೂ ಕೂಡ ಟಾರ್ ಅನ್ನ ಹಾಕಿರ್ಬೇಕಾಗತ್ತೆ. ಕಳಪೆ ಮಟ್ಟದ ಟಾರ್ ರೋಡ್ ಅನ್ನ ದಯವಿಟ್ಟು ಹಾಕ್ಬೇಡಿ, ಒಳ್ಳೆ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೊಡಿ, ಯಾಕೆಂದ್ರೆ ಜನಗಳಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ವಾಹನ ಸಂಚಾರ ಮಾಡುವಾಗ ನಾವು ನೋಡಿದೀವಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇದಾವೆ. ದಯವಿಟ್ಟು ಅವರ ಮನೆಯವರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ರಸ್ತೆಯನ್ನು ನಿರ್ಮಿಸಿಕೊಡಿ, ಇದು ಎಲ್ಲರ ಜವಾಬ್ದಾರಿ. ನಗರಸಭೆ ಅಧ್ಯಕ್ಷರಾಗಿರುವಂತಹ ಮೋಹನ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ಹಾಸನದಲ್ಲಿ ಕಸ್ತೂರ್ಬಾ ರಸ್ತೆ ದೊಡ್ಡ ಗರಡಿ ಬೀದಿಯಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದಾರೆ. ಯಾಕೆಂದ್ರೆ ರಸ್ತೆ ಸರಿ ಇಲ್ಲ, 6 ತಿಂಗಳಿಂದ ನಾವು ಮನವಿಯನ್ನ ಮಾಡ್ತಾ ಇದೀವಿ, ರಸ್ತೆ ಮಾಡ್ಕೊಡ್ತಾ ಇಲ್ಲ ನಮ್ಗೆ. ಇಲ್ಲಿ ಸಾಕಷ್ಟು ವಯಸ್ಸಾಗಿರೋರು ಇದ್ದಾರೆ, ಜಾರ್ ಬೀಳ್ತಾ ಇದಾರೆ, ಮಕ್ಕಳಿದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಅಲ್ಲಿರೋ ಜನ. ಏನ್ ಹೇಳ್ತೀರಾ ಸರ್ ನಿಮ್ಮ ಕಡೆಯಿಂದ ಉತ್ತರ? ಮೇಡಮ್, ಅದು ಈಗಲಿಂದ ಹೋಯ್ತಾ ಇಲ್ಲ ಮೇಡಮ್, 35 ವರ್ಷದಿಂದ ಯು ಜಿ ಡಿ ಪ್ರಾಬ್ಲಮ್ ಇತ್ತು. ನಮ್ ಶಾಸಕರು ಅವ್ರ ಶ್ರಮದಿಂದ ಈಗ ಎಲ್ಲ ಕಡೆ ಯು ಜಿ ಡಿ ಮಾಡ್ತಾ ಇದಾರೆ. ಆ ಜನಸಂಖ್ಯೆ ಹಿಂದಿನ ಒಂದು 35 ವರ್ಷ ಜನಸಂಖ್ಯೆ ಅನುಗುಣವಾಗಿ ಮಾಡಿದ್ರು, ಈಗಿನ ಜನಸಂಖ್ಯೆ ಅನುಗುಣವಾಗಿ ನಮ್ ಶಾಸಕರು ಸಮಾವೇಶ ಮಾಡ್ತಾ ಇದಾರೆ. ತಕ್ಷಣ ಹಲೋ ಹೇಳಿ ಸರ್. ಮೇಡಮ್, ತಕ್ಷಣ ಮಾಡಿದ್ರೆ ಅದ್ ಖುಷಿಯುತ್ತೆ ಮೇಡಮ್, ಒಂದ್ 3 ತಿಂಗಳಾದ್ರೂ ಬೇಕು ಅದು ಸೆಟ್ ಆಗಕ್ಕೆ. ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದ ಸೆಟ್ ಆಗಕ್ಕೆ 3 ತಿಂಗಳು ಬೇಕಲ್ವಾ? 6 ತಿಂಗಳಿಂದ ಅವ್ರ ಮನವಿಯನ್ನ ಮಾಡಿದ್ರು, ಆ 6 ತಿಂಗಳಲ್ಲಿ ಅದು ಬೇಸಿಗೆಗಾಲದಲ್ಲಿ ನೀವು ಮಾಡಿಸ್ಕೊಡ್ಬೋದಿತ್ತಲ್ವಾ ಸರ್? ಕೊರೋನಾ ಬಂತಲ್ಲ ಮೇಡಮ್ ಮಧ್ಯದಲ್ಲಿ, ಕೊರೋನಾ ಬಂತು. ಕ್ಷಮಿಸಿ ಸರ್, ಈ ಬಾರಿ ಕೊರೋನಾ ಇರ್ಲಿಲ್ಲ, ಏಪ್ರಿಲ್ ಮೇ ಅಲ್ಲಿ ಕೊರೋನಾ ಇರ್ಲಿಲ್ಲ. ಏಪ್ರಿಲ್ ಮೇಲೆ ಅಲ್ಲ ಮೇಡಮ್, ಜನವರಿ ಡಿಸೆಂಬರ್ ಜನವರಿ ಅಲ್ಲಿ ನಿಲ್ಲಿಸಿದ್ರು. ಅದಾಯ್ತು ಸರ್, ಅದಾದ್ಮೇಲೆ ನೀವು ಇದನ್ನ ಹೇಳಿ, 2022ರಿಂದ ಜನವರಿಯಿಂದ ಹೇಳಿ. ಅದೇ ಮೇಡಮ್, ಯು ಜಿ ಡಿ ಪ್ರಾಬ್ಲಮ್ ಇತ್ತು, ಯು ಜಿ ಡಿ ಆಗ್ತಾ ಇದೆ, ಆದ್ಮೇಲೆ ವಾಟರ್ ಇದು ನನಗೂ ಅಲ್ಲ, ಅಮೃತ ಯೋಜನೆ ಅವರು ವಾಟರ್ ಲೈನ್ ತಗೋಬರ್ತಾವ್ರೆ, ಅದು ಆಗ್ಬೇಕು, ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬೇಕು ಮೇಡಮ್. ಅಲ್ಲ, ನೀವು ತುಂಬಾ ಹಿರಿಯರು ಸರ್, ಸರ್ ಹಿರಿಯರು ಸರ್, ನೀವು ಕಾರಣಗಳು ಇದ್ನ ನಮಗೂ ಇರ್ತವೆ ನಿಮಗೂ ಇರ್ತವೆ ಸರ್ ಹೇಳಕ್ಕೆ. ನಾವು ಕಾರಣಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಹಜವಾಗಿ ಅವ್ರು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅಲ್ವಾ ಸರ್ ಜನಗಳು? ಮಾಡ್ತಾರೆ ಇಲ್ವಾ ಹೇಳಿ. ಮಾಡ್ತಾರೆ ಮೇಡಮ್. ಅದು ಮೇಡಮ್ ಇನ್ನೊಂದು ಹೇಳ್ತೀನಿ ಮೇಡಮ್, ಅದು ನಗರಸಭೆ ಸಂಬಂಧಪಟ್ಟ ಕೆಲಸ ಅಲ್ಲ ಮೇಡಮ್, ಪಿ ಡಬ್ಲ್ಯೂ ಡಿ ಮಾಡ್ತಾ ಇರೋದು ಸರ್. ಒಬ್ರು ನಮ್ದಲ್ಲ ನಿಮ್ದಲ್ಲ ಅಂತ ಹೇಳ್ತಾ ಇರ್ತಾರೆ, ನೀವ್ ಯಾಕೆ ಎಲ್ಲರೂ ಅಲ್ಲ ನೀವ್ ಯಾರು ಅಲ್ಲ ಓಕೆ ಓಕೆ, ನೀವ್ ಯಾಕೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಅದೊಂದ್ ಸಮಸ್ಯೆನ ಬಗೆಹರಿಸೋದಕ್ ಆಗಲ್ವಾ ಸರ್? ನೀವ್ ಇಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತೀರಾ, ನೀವು ಮಾಡ್ಕೊಡ್ತೀರಾ ಅನ್ನೋ ಭರವಸೆ ಜನಗಳಿಗೆ ನಿಮ್ಮ ಮೇಲೆ ಇರುತ್ತೆ ಅಲ್ವಾ? ಆ ಪ್ರೀತಿ ವಿಶ್ವಾಸಕ್ಕಾದ್ರೂ ನೀವ್ ಮಾಡ್ಕೊಡ್ಬೇಕಲ್ವಾ? ಮೇಡಮ್, ಕಸ್ತೂರಿ ರೋಡ್ ಆಗಿದೆ, ಒಂದ್ ಯಾವ್ದೋ ಒಂದ್ ಚಿಕ್ಕ ರೋಡ್ ಆಗಿಲ್ಲ ಅಷ್ಟೇ, ಅದು ಅಲ್ಲಿ ಯು ಜಿ ಡಿ ಪ್ರಾಬ್ಲಮ್ ಇತ್ತು, ಯು ಜಿ ಡಿ ಆಗಿದೆ ಮೇಡಮ್. ಈಗ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ತಕ್ಷಣ ಮಾಡ್ತಾರೆ ಮೇಡಮ್. ಅದು ಖಂಡಿತ ಸರ್. ನೋಡಿ, ಜನ ನಿಮ್ ಮೇಲೆ ಗೌರವ ಇಟ್ಟಿರ್ತಾರೆ, ಪ್ರೀತಿ ವಿಶ್ವಾಸ ಇಟ್ಟಿರ್ತಾರೆ, ಆ ಪ್ರೀತಿಯನ್ನು ಕಳ್ಕೊಂಬೇಡಿ ಸರ್ ದಯವಿಟ್ಟು. ಇಲ್ಲ ಇಲ್ಲ, ಜನಗಳನ್ನ ಎದುರಾಕೋಬೇಡಿ ಅಲ್ಲಿರೋರ್ನ, ದಯವಿಟ್ಟು ಹೋಗಿ ಅಲ್ಲಿ ಕೆಲಸ ಏನಿದೆ ಅದ್ ನೋಡ್ಕೊಡಿ ಸರ್ ಪ್ಲೀಸ್. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ.